ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಾಗಿದೆ ಅಮಾವಾಸ್ಯೆ ದಿನ, ಅಂದ್ರೆ ಫ್ರೈಡೇ ಆಗಿದೆ. ನಾವಿವತ್ತು ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದೀಪ ಹಚ್ಚಿದ ಮೇಲೆ ನಾನು ಸಿಗ್ತೀನಿ, ಹಾಗೆ ದೀಪ ಹಚ್ಚೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾನು ಎಕ್ಸ್ಟ್ರಾ ದೀಪಗಳು ಕೂಡ ತಂದಿದ್ದೀನಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಅದು ಹೊಸ ಹೊಸ ದೀಪಗಳನ್ನ ತರಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ತಂದಿದ್ದೀನಿ. ಸೊ ಎಲ್ಲಾರು ಪಟಾಕಿ ಹೊಡಿಯಕ್ ಶುರು ಮಾಡಿದ್ದಾರೆ. ನಾವು ನಿನ್ನೆ ಹೊಡಿಬೇಕಾಗಿತ್ತು, ಬಟ್ ಫಾರ್ ಸಮ್ ಇನ್ಸಿಡೆಂಟ್ ಹೊಡಿಯಕ್ ಆಗ್ಲಿಲ್ಲ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀವಿ. ಹಾಗಂತ ಪಟಾಕಿ ಏನ್ ತಂದಿಲ್ಲ ಅಂತಲ್ಲ, ಆಲ್ರೆಡಿ ಒಂದ್ 4-5 ಡೇಸ್ ಬ್ಯಾಕ್ ಇಂದಾನೆ ತಂದಿದೀವಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಪಟಾಕಿ ಫಸ್ಟ್ ಓಪನ್ ಮಾಡೋಣ, ಅದಾದ್ಮೇಲೆ ನನಗೆ ಸಿಗ್ತೀವಿ. ಒಂದ್ ಸೈಡ್ ಹಾಕಿಲ್ಲ ನಾನು. ಅದು ಊಟ ಇಡಮ್ಮ, ಒಂದೆರಡು ಹೂವಿನ ಕೊಂಡ ಒಂದೆರಡು ತಪ್ಪ. ಇನ್ನೊಂದು ದೊಡ್ಡ ಸುಸುರು ಬತ್ತಿ ಇತ್ತು. ಸಾಕ್ಬಿಡು, ನಾಳೆ ಇದನ್ನೆಲ್ಲ ಹೊಡಿವಂತ. ಅನ್ವಿಕಾ, ನೀನು ಕೂಡ ಹೊಡಿತೀಯಾ? ನೋಡಿಲ್ಲ ಒಂದ್ಸತಿ. ಯಾಕೆ ಅಂದ್ರೆ ಏನ್ ಹೇಳೋಣ, ಇದು ದಪ್ಪನುತ್ತೆ. ಸರಿ ಸರಿ ಫ್ರೆಂಡ್ಸ್, ನೆಕ್ಸ್ಟ್ ದೀಪ ಚಿಕ್ಸ್ಟ್ ಬನ್ನಿ. ನಾನು ಹೇಳಿದ್ನಲ್ಲ ಹೊಸ ದೀಪಗಳನ್ನ ತಂದಿದ್ದೆ ಅಂತ, ಇದು ಹೊಸ ದೀಪಗಳು. ಹಳೆ ದೀಪನೂ ಇತ್ತು, ಅದ್ರ ಜೊತೆ ಎರಡಾದ್ರೂ ಎಕ್ಸ್ಟ್ರಾ ತರಬೇಕು ಅಂತ ಈ ಸಲ 10 ಎಕ್ಸ್ಟ್ರಾ ತಂದಿದ್ದೀವಿ. ಸೊ ಇದನ್ನು ಓವರ್ ನೈಟ್ ತಣ್ಣೀರಲ್ಲಿ ನೆನೆ ಹಾಕಿ ನೆಕ್ಸ್ಟ್ ದಿನ ವೈಪ್ ಮಾಡಿಬಿಟ್ಟು ಅದಾದಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಯೂಸ್ ಮಾಡಿದ್ರೆ ಎಣ್ಣೆ ಎಲ್ಲ ಸೋರುತ್ತೆ. ಅಂದರೆ ಸ್ವಲ್ಪ ಜನ ಗೊತ್ತಿರಬೇಕು, ನಾವು ಡೈರೆಕ್ಟಾಗಿ ತಂದಿದ್ದ ದಿನಾನೇ ಹಾಕ್ಬಿಟ್ಟು ಎಣ್ಣೆ ಹಾಕಿ ಇಟ್ಬಿಟ್ರೆ ಉರಿಯುತ್ತೆ ಚೆನ್ನಾಗಿ, ಬಟ್ ಅದಾದಮೇಲೆ ಕೆಳಗಡೆ ಎಲ್ಲ ಎಣ್ಣೆ ಸೋರಿರುತ್ತೆ. ಅದು ಆಗ್ದಲೇ ಇರಬೇಕು ಅಂತ ಅಂದರೆ ನೀವು ಈ ಸಣ್ಣ ಪ್ರೊಸೀಜರ್ನ ಫಾಲೋ ಮಾಡಲೇಬೇಕು. ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ದೀಪ ಎಲ್ಲ ಹಚ್ಚೋದಕ್ಕೆ ಮುಂಚೆ ಒಂದ್ಸಲ ಮನೆ ದೇವರಿಗೆ ಪೂಜೆ ಮಾಡ್ಬಿಟ್ಟು ಅದಾದ್ಮೇಲೆ ದೀಪ ಹಚ್ಚಬೇಕು ಫ್ರೆಂಡ್ಸ್. ದೂರ ನಿಂತ್ಕೊ, ಏನೇ ಆಗ್ಲಿ
ಬರಿ ಎಲ್ಲ ಸ್ಮೋಕು ಪರಿ ಕಡೆ ಹೋಯ್ತೈತೆ. ಹಿಂಗೇನ ಉತ್ತರ ಚೆನ್ನಾಗಿ ಉರಿತಾವಾ? ಏ ಚೆನ್ನಾಗಿ ಉರಿತಾವಲ್ವಾ? ಕೊನೆಗೂ ನನ್ನ ಮಗಳು ಫೋಟೋ ತೆಗೆಸ್ಕೊಳಕ್ ಬರಲೇ ಇಲ್ಲ ಫ್ರೆಂಡ್ಸ್. ಅದಾಗಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಗುಲಾಬ್ ಜಾಮೂನ್ ಮಾಡಿದ್ವಿ, ಆಗಲೇ ಅರ್ಧ ಖಾಲಿ ಆಗಿಬಿಟ್ಟಿದೆ. ಮತ್ತು ಚಿತ್ರಾನ್ನ ಮಾಡಿದ್ವಿ. ಚಿತ್ರಾನ್ನ ಜೊತೆ ಚಿತ್ರಾನ್ನ ಏನು ದೊಡ್ಡದಲ್ಲ, ಬಟ್ ಚಿತ್ರಾನ್ನ ಕೂಡ ಮಾಡಿದ್ವಿ. ಹಾಗೆ ಸಾಂಬಾರು ಕೂಡ ಮಾಡಿದ್ವಿ, ಅದ್ರ ಜೊತೆ ಮಾಮೂಲಿ ಅನ್ನ ಮಾಡಿದ್ವಿ. ಅದಾದಮೇಲೆ ಸಂಜೆ ಪೂಜೆ ಇತ್ತು. ಸಂಜೆ ಪೂಜೆ ಮಾಡೋ ಟೈಮಲ್ಲಿ ಇದು ನಮ್ಮನೆ ಎದುರುಗಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಫ್ಲವರ್ಸಲ್ಲಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ, ತುಂಬ ಚೆನ್ನಾಗಿತ್ತು ಅಂತ. ಅವರೆಲ್ಲ ಮನೆ ಒಳಗೆ ಹೋದ್ಮೇಲೆ ತಗೊಂಡೆ. ಅದಾಗಿ ನಾನು ಪಟಾಕಿಗಳು ಸ್ಟಾರ್ಟ್ ಆಗ್ತವೆ. ನನ್ನ ಮಗ ಈಗ ಉಳಿಲಿಲ್ಲ, ಮೈನ್ ರೋಡಕ್ಕೆ ತೊಗೊಂಡೋಗೋಗ ಆದರೆ ನಾನು ಅಲ್ಲಿಗೆ ಹೋಗಾಗಲಿಲ್ಲ ಫ್ರೆಂಡ್ಸ್. ಕ್ಲಿಪ್ಪಿಂಗ್ ಎಲ್ಲ ತಕ್ಕೊಳಕ್ಕೆ ನಮ್ಮನೆ ಎದುರುಗಡೆನೇ ಎಲ್ಲ ಹೊಡಿತಿದ್ರು. ಅದೇ ಕ್ಲಿಪ್ಪಿಂಗ್ನ ಸಣ್ಣ ಸಣ್ಣದು ಅನ್ನು ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಮಕ್ಳುಗಳು ಸೇರಿಕೊಂಡು ಹೊಡಿತಿರೋದ್ರಿಂದ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತಲ್ವ ಅವರು ಇದರಲ್ಲಿ ವೀಡಿಯೋದಲ್ಲಿ ಬರೋದು ಎಲ್ಲನೂ. ಸೊ ನನ್ನ ಮಗಳು ಕೂಡ ಹೊಡಿತಾ ಇದ್ಲು, ನನ್ನ ಮಗ ಕೂಡ ಇದ್ದ. ಸೊ ಅದಕ್ಕೋಸ್ಕರ ತಕ್ಕೊಂಡಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇದ್ದರು ಅಂತ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.